subscribe now and press the bell icon. Never miss an update. Hello friends, this is Shivanand. Welcome back to All Environment Canada channel. Friends, ivattina video da topic enu antandre pink YouTube. Neevili nodta idira nodi left side alli irodu naavu regular aagi use maartiruvanta YouTube agide matte right side alli irodu pink YouTube agide. Namma pink YouTube na naavu download na maadidre ಕಂಪ್ಲೀಟ್ ಆ ಯೂಟ್ಯೂಬ್ನ ಒಂದು ಬ್ಯಾಕ್ಗ್ರೌಂಡ್ ಆಗಲಿ ಆಮೇಲೆ ಒಂದು ಕಂಪ್ಲೀಟ್ ಲುಕ್ ಆಗಲಿ ಪೂರ್ತಿಯಾಗಿ ಪಿಂಕ್ ಆಗಿ ಕಾಣಿಸುತ್ತೆ. ಈಗ ನಾವು ಆ ಪಿಂಕ್ ಯೂಟ್ಯೂಬ್ ಅಪ್ಲಿಕೇಶನ್ನ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಅದರ ಒಂದು ಸೆಟ್ಟಿಂಗ್ಸ್ನ ಹೇಗೆ ಮಾಡೋದು ಅಂತ ತಿಳ್ಕೋಣ. ಫ್ರೆಂಡ್ಸ್, ನಿಮಗೆ ಈ ಒಂದು ಯೂಟ್ಯೂಬ್ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರೋದಿಲ್ಲ, ಸೊ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಈ ಅಪ್ಲಿಕೇಶನ್ನ ಡೌನ್ಲೋಡ್ನ ಮಾಡ್ಬೋದು. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿದ ತಕ್ಷಣವೇ ಇದರ ಒಂದು ಸೆಟ್ಟಿಂಗ್ಸ್ನ ಹೇಗೆ ಮಾಡೋದಂತ ನಾವೀಗ ತಿಳ್ಕೋಣ. ಫ್ರೆಂಡ್ಸ್, ಈಗ ನಾನು ಕೊಟ್ಟಿರೋ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ನೋಡಿ, ನಮಗೆ ಇಲ್ಲಿ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನಮಗೆ ಒಂದು ಬಾಕ್ಸ್ ಸಿಗುತ್ತೆ. ಸೊ ಇದರಲ್ಲಿ ನಾವು ಕ್ಯಾಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಮೇಲ್ಗಡೆ ಏನು ಬರೆದಿರುತ್ತೋ ಸೊ ಅದನ್ನೇ ನಾವು ಈ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಪ್ಲೇ ಬಾಲ್ ಅಂತ ಇದೆ. ಸೊ ಅದನ್ನು ನಾನು ಇಲ್ಲಿ ಫಿಲ್ ಮಾಡ್ತೇನೆ. ಫಿಲ್ ಆದ ತಕ್ಷಣ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ತಕ್ಷಣ ನಮಗೆ ಇಲ್ಲಿ 8 seconds ಒಂದು ಕೌಂಟ್ ಡೌನ್ ಆಗ್ತಾ ಇರೋ ಒಂದು ಒಂದು ಬಾಕ್ಸ್ ಸಿಗುತ್ತೆ. ಸೊ ನಾವು ಅದನ್ನು 0 ಆಗೋವರೆಗೂ ವೇಟ್ನ ಮಾಡಬೇಕು. ಸೊ ಅದು 0 ಆದ ತಕ್ಷಣವೇ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ನಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಸಿಗುತ್ತೆ. ಗೆಟ್ ಲಿಂಕ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಈ ಒಂದು ಪೇಜಲ್ಲಿ ನಮಗೆ ಯಾವುದೇ ಒಂದು ರೀತಿಯ ಆಪ್ಷನ್ ಸಿಗೋದಿಲ್ಲ. ಸೊ ಆಗ ಏನು ಮಾಡಬೇಕು, ನಾವು ಮೇಲ್ಗಡೆ ಕಾಣಿಸ್ತಾ ಇರೋ ಒಂದು ಸ್ಮಾಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಹಿಂದಿನ ಪೇಜನ್ನು ಓಪನ್ ಮಾಡಬೇಕು. ಆ ಹಿಂದಿನ ಪೇಜನ್ನು ಓಪನ್ ಮಾಡಿದ ತಕ್ಷಣವೇ ನಮಗೆ ಡೌನ್ಲೋಡಿಂಗ್ ಲಿಂಕ್ ಸಿಗುತ್ತೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ನಾನು ಈಗ ಆಲ್ರೆಡಿ ಡೌನ್ಲೋಡ್ನ ಮಾಡಿದ್ದೀನಿ. ಸೊ ಈಗ ನಾನು ಅದನ್ನು ಡೈರೆಕ್ಟಾಗಿ ಓಪನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋ ಒಂದು ಝಿಪ್ ಫೋಲ್ಡರ್ ಆಗಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಎಕ್ಸ್ಟ್ರಾಕ್ಟ್ ಅಂತ ನಿಮಗೆ ಕೇಳುತ್ತೆ. ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಫೈಲ್ ಮ್ಯಾನೇಜರ್ಲಿ ನಾನು ಡೌನ್ಲೋಡಲ್ಲಿ ಅದನ್ನು ಎಕ್ಸ್ಟ್ರಾಕ್ಟ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣವೇ ಅದು ಡೌನ್ಲೋಡ್ ಆಗುತ್ತೆ. ಸೊ ಈಗ ಮತ್ತೆ ವೈಟಿ ಪಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಮ್ಮ ಒಂದು ಪಿಂಕ್ ಯೂಟ್ಯೂಬಲ್ಲಿ ಡೌನ್ಲೋಡ್ ಆಗಿದೆ. ಸೊ ಅದನ್ನು ನಾವು ಇನ್ಸ್ಟಾಲ್ನ ಮಾಡಬೇಕು. ಇನ್ಸ್ಟಾಲ್ ಆದ ತಕ್ಷಣವೇ ನಾವು ಅದನ್ನು ಓಪನ್ನ ಮಾಡೋಣ. ಸೊ ಫ್ರೆಂಡ್ಸ್, ಈಗ ನಾವು ಓಪನ್ ಮಾಡಿದ ತಕ್ಷಣವೇ ಈಗ ಕಂಪ್ಲೀಟಾಗಿ ಅದರ ಲುಕ್ ಬಂದುಬಿಟ್ಟು ಪಿಂಕ್ ಆಗಿ ಕಾಣಿಸ್ತಾ ಇದೆ. ಸೊ ಈಗ ಇದ್ರ ಸೆಟ್ಟಿಂಗ್ಸ್ನ ನಾವು ಹೇಗೆ ಮಾಡೋದಂತ ತಿಳ್ಕೋಣ. ಸೊ ಫಸ್ಟ್ ನಾವು ಲೈಬ್ರರಿ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಮೇಲೆ ಕಾಣಿಸ್ತಾ ಇರೋ ನಮ್ಮ ಪ್ರೊಫೈಲ್ ಪಿಕ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದರಲ್ಲಿ ನಾವು ಲೇಔಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಲೇಔಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದಾಗ ನಮಗೆ ಇಲ್ಲಿ ಪಿಂಕ್ ವಾಚ್ ಮತ್ತು ಪಿಂಕ್ ಥೀಮ್ ಅಂತ ಸಿಗುತ್ತೆ. ಸೊ ಅದನ್ನು ನಾವು ಎನೇಬಲ್ ಮಾಡ್ಕೊಳ್ಬೇಕು. ಅಂದರೆ ನಾವು ಎನೇಬಲ್ ಮಾಡ್ಕೊಂಡ ತಕ್ಷಣವೇ ನಮ್ಮ ಕಂಪ್ಲೀಟ್ ಯೂಟ್ಯೂಬ್ನ ಒಂದು ಲುಕ್ ಬಂದುಬಿಟ್ಟು ಕಂಪ್ಲೀಟಾಗಿ ಪಿಂಕ್ ಆಗಿ ಕಾಣಿಸುತ್ತೆ. ಸೊ ಈಗ ನಾವು ಮತ್ತೆ ಪ್ರೊಫೈಲ್ ಪಿಕ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ನಾವು ವಾನ್ಸರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಸ್ವೈಪ್ ಕಂಟ್ರೋಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು.
ಈ ಸ್ವೈಪ್ ಕಂಟ್ರೋಲ್ಸ್ನ ನಾವು ಆನ್ ಮಾಡಬೇಕು. ಯಾಕಂತಂದರೆ ಸೊ ಈಗ ನಾವು ಸ್ವೈಪ್ ಕಂಟ್ರೋಲ್ಸ್ನ ಆನ್ ಮಾಡಿದಾಗ ಏನಾಗುತ್ತೆ, ನಾವು ಎಮ್ ಎಕ್ಸ್ ಪ್ಲೇಯರಲ್ಲಿ ನಾವು ಒಂದು ವಿಡಿಯೋನ ಪ್ಲೇ ಮಾಡಿದಾಗ ಸೊ ನಾವು ಲೆಫ್ಟ್ ಸೈಡ್ ಸ್ಲೈಡ್ ಅಪ್ ಡೌನ್ ಮಾಡೋದ್ರಿಂದ ಬ್ರೈಟ್ನೆಸ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ನ ಹೇಗೆ ಮಾಡ್ತಾ ಇದ್ವೋ ಹಾಗೆಯೇ ಈ ಒಂದು ಯೂಟ್ಯೂಬಲ್ಲೂ ಕೂಡ ನಾವು ಬ್ರೈಟ್ನೆಸ್ನ ಇನ್ಕ್ರೀಸ್ ಡಿಕ್ರೀಸ್ ಕೂಡ ಮಾಡ್ಬೋದು, ಮತ್ತು ಒಂದು ವಿಡಿಯೋದ ಒಂದು ವಾಲ್ಯೂಮ್ನ ಕೂಡ ಆ ಸ್ಲೈಡ್ ಮಾಡೋದ್ರ ಕಂಟ್ರೋಲ್ನ ಕೂಡ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಈ ಒಂದು ಪಿಂಕ್ ಯೂಟ್ಯೂಬ್ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ನ ಮಾಡಿ ತಿಳಿಸಿ. ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರುವಂಥ ಯೂಟ್ಯೂಬ್ ಅಥವಾ ಈ ಪಿಂಕ್ ಯೂಟ್ಯೂಬ್ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಮರ್ಯಾದೆ ಕಮೆಂಟ್ಸ್ನ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ವಿಡಿಯೋದಲ್ಲಿ ಮತ್ತೊಂದು ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.